ಶಿಶುನಾಳ ಚಂದ ಗುರು ಗೋವಿಂದ ಪಾದ ಚಂದ ಅಲ್ಲಿರುವಂತಹ ಸತ್ಯವಂತಿಕೆ ಚಂದ ಅಲ್ಲಿರುವಂತಹ ಅಲ್ಲಿರುವಂತಹ ಸತ್ಯವಂತಿಕೆ ಚಂದ ಏನಿದು ತತ್ವ ಪದವನ್ನ ಹಾಡ್ತಾ ಇದ್ದಾರೆ ಶಿಶುನಾಳ ಶರೀಫಜ್ಜರನ್ನ ಎಲ್ಲರೂ ನೆನ್ಪ್ ಮಾಡ್ಕೊಂಡ್ರ ಖಂಡಿತವಾಗ್ಲೂ ಇವತ್ತು ನಾನು ತೆಗೆದುಕೊಂಡು ಬಂದಿರುವಂಥ ಸತ್ಯ ಶಿಶುನಾಳ ಶರೀಪಜ್ಜರ ಜನ್ಮಭೂಮಿಯ ಭೂಮಿಯ ಕುರಿತಾಗಿರುವಂತ ಮಾಹಿತಿ ಅಂದ್ರೆ ಹಾವೇರಿ ಡಿಸ್ಟಿಕ್ ಕುರಿತಾಗಿರುವಂತಹ ಮಾಹಿತಿಯನ್ನ ಇವತ್ತು ನಾನಿಲ್ಲಿ ಇಲ್ಲಿ ಪಡಿಸ್ತಾ ಇದ್ದೇನೆ ಸ್ನೇಹಿತರೆ ಯಾರೆಲ್ಲ ಕಾರ್ಯಕ್ರಮವನ್ನು ವಾಚ್ ಮಾಡ್ತಾ ಇದ್ದೀರಾ ಲೈಕ್ ಅನ್ನ ಮಾಡಿ ಲಿಂಕ್ ಅನ್ನ ಇತರ ಸ್ನೇಹಿತರೊಟ್ಟಿಗೆ ಹಂಚಿಕೆಯನ್ನು ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದನ್ನ ಮರೀದಿರಿ ಜೊತೆಗೆ ನೀವ್ ಯಾವ ಜಿಲ್ಲೆಯವರಿದ್ದೀರಿ ಎನ್ನುವಂಥದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರೀದಿರಿ ಸನ್ಮಿತ್ರ ನನ್ನ ಹೆಸರು ಸೀಮಾ ಎಚ್ ಅಂತ ಇದುವೇ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಹಾವೇರಿ ಜಿಲ್ಲೆಯ ಕುರಿತಾಗಿರುವಂತಹ ಸಂಪೂರ್ಣವಾಗಿರುವಂತಹ ಮಾಹಿತಿ ಹೌದು ಸ್ನೇಹಿತರೆ ಯಾಲಕ್ಕಿ ನಾಡು ಸೊ ವಿದೇಶದಲ್ಲಿ ವಿದೇಶಗಳಲ್ಲಿ ಕೂಡ ಈ ಯಾಲಕ್ಕಿ ಸರಗಳ ಸುದ್ದಿಯನ್ನ ಮಾಡಿದಾವೆ ಯಾಕಂದ್ರೆ ಒಂದ್ ಎಳಿ ಮೂರ ಎಳಿ ನಿಮ್ಗೆ ಗೊತ್ತಲ್ಲ ಈ ಅವಲಕ್ಕಿ ಸರ ಅಂತ ವಿಶೇಷವಾಗಿ ಹೆಣ್ಮಕ್ಳು ನಾವು ಮಾಡಿಸ್ಕೋತೇವೆ ಈ ಮೂರ ಎಳಿ ಹಂಗೆ ಈ ಒಂದು ಅವಲಕ್ಕಿ ಸರ ಎನ್ನುವಂಥದ್ದು ಕೂಡ ನಾಲ್ಕು ಎಳಿ ಹದಿನೈದು ಎಳಿ ವರ್ಗು ಮಾಡಿ ಮಾರಾಟವನ್ನ ಮಾಡಿ ಇದು ವಿದೇಶಾದ ಅಂದ್ರೆ ವಿದೇಶಗಳಲ್ಲೂ ಕೂಡ ಸುದ್ದಿಯನ್ನ ಮಾಡಿದೆ ಯಾಲಕ್ಕಿ ಸರ ಎನ್ನುವಂಥದ್ದು ಅದುವೇ ಹಾವೇರಿ ಯಾಲಕ್ಕಿ ಕಂಪಿನ ನಾಡಿನ ಕುರಿತಾಗಿರುವಂಥ ಮಾಹಿತಿ ಇವತ್ತು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಒದಗಿಸ್ತಾ ಇದ್ದೇನೆ ಹಾಗಿದ್ರೆ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಎಷ್ಟು ತಾಲೂಕುಗಳಿದ್ದಾವೆ ಯಾವೆಲ್ಲ ಕೈಗಾರಿಕೆಗಳಿದ್ದಾವೆ ಯಾವುದಕ್ಕಾಗಿ ಯಾವ ತಾಲೂಕು ಫೇಮಸ್ ಆಗಿದ್ದಾವೆ ಅಲ್ವಾ ಪ್ರೇಕ್ಷಣೀಯ ಸ್ಥಳಗಳು ಯಾವ್ಯಾವ ಈ ಎಲ್ಲ ಮಾಹಿತಿಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಲುಪಿಸ್ತಾ ಇದ್ದೇನೆ ಹಾಗಿದ್ರೆ ಸ್ನೇಹಿತರೆ ನೀವು ನಮಗೇನು ನೀಡಬೇಕು ಅಂತಂದರೆ ನಿಮ್ಮ ಡಿಸ್ಟಿಕ್ ಹೆಸರನ್ನು ಕೊಡಬೇಕು ಜೊತೆಗೆ ನಿಮ್ಮ ಡಿಸ್ಟಿಕ್ ಕುರಿತ ಇರುವಂಥ ಮಾಹಿತಿ ನಿಮಗೆ ಒದಗಬೇಕಿದ್ರೆ ಡೆಫಿನೆಟ್ಲಿ ನೀವು ಕಮೆಂಟ್ಗಳ ಮುಖಾಂತರ ನಮಗೆ ನಿಮ್ಮ ಅನಿಸಿಕೆಗಳನ್ನ ರವಾನೆ ಮಾಡಿ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಾವೇರಿ ಜಿಲ್ಲೆ ಕುರಿತಾಗಿರುವಂತಹ ಸಂಪೂರ್ಣ ಮಾಹಿತಿ ಸೊ ಹಾವೇರಿ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳು ಇರ್ತವೆ ಅದನ್ನ ಈಗಾಗಲೇ ಮ್ಯಾಪ್ ಸಮೇತ ನಾನು ಈಗಾಗಲೇ ತೆಗೆದುಕೊಂಡು ಬಂದಿದ್ದೇನೆ ನೀವು ಗಮನಿಸ್ತಾ ಇರಬಹುದು ಸೊ ಶಿಗ್ಗಾಮಿ ಸವನೂರು ಹಾವೇರಿ ಹಾನಗಲ್ ಜೊತೆಗೆ ಬ್ಯಾದಿಗಿ ರಾಣೆಬೆನ್ನೀರು ಹಿರೇಕೆರೂರು ಒಂದೊಂದು ತಾಲೂಕುಗಳು ಕೂಡ ಒಂದೊಂದು ವಿಶೇಷತೆಯನ್ನ ಒಳಗೊಂಡಿರ್ತವೆ ನಾನಿವತ್ತು ಆದಷ್ಟು ನನಗೆ ಗೊತ್ತಿರುವಂತಹ ವಿಶೇಷತೆಗಳನ್ನ ಹೇಳ್ತೇನೆ ಸೊ ನಿಮ್ಗೇನಾದ್ರೂ ಆ ತಾಲೂಕಿನವರು ನೀರಾವಾಗಿದ್ರೆ ಅಥವಾ ನಿಮ್ಮ ತಾಲೂಕಿನಲ್ಲಿ ಇನ್ನೂ ಹೆಚ್ಚಿನ ವಿಶೇಷತೆಗಳಿದ್ರೆ ನಾವು ಅದನ್ನ ಬಿಟ್ಟಿದ್ರೆ ನೀವು ಕಮೆಂಟ್ ಗಳ ಮುಖಾಂತರ ನಮ್ಗೆ ತಲುಪಿಸಿ ಯಾಕಂದ್ರೆ ಇನ್ನೂರು ವಿದ್ಯಾರ್ಥಿಗಳಿಗೂ ಕೂಡ ಅದು ಹೆಲ್ಪ್ಫುಲ್ ಆಗುತ್ತೆ ಹಾಗಿದ್ರೆ ಬನ್ನಿ ಈ ಹಾವೇರಿ ಜಿಲ್ಲೆಯ ಕುರಿತಾಗಿರುವಂತಹ ಒಂದಿಷ್ಟು ಸಂಕ್ಷಿಪ್ತವಾಗಿ ವಿವರಣಾತ್ಮಕವಾಗಿ ಮಾಹಿತಿಯನ್ನ ನೋಡೋದಾದ್ರೆ ಸ್ನೇಹಿತರೆ ಹಾವೇರಿ ಜಿಲ್ಲೆ ಕರ್ನಾಟಕ ರಾಜ್ಯದ ಮಧ್ಯಭಾಗದಲ್ಲಿದ್ದು ಉತ್ತರದ ಬೀದರ್ ಮತ್ತು ದಕ್ಷಿಣದ ಕೊಳ್ಳೇಗಾಲ ಇವುಗಳಿಗೆ ಸಮಾನ ಅಂತರದಲ್ಲಿದೆ ಎನ್ನುವಂಥದ್ದು ಇನ್ನು ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಹೆಬ್ಬಾಗಿಲು ಜಿಲ್ಲೆ ಅಂತ ಸಹ ಪ್ರಸಿದ್ಧಿಯನ್ನು ಹೊಂದಿರುವಂಥದ್ದು ಹಾವೇರಿ ಜಿಲ್ಲೆ ಸ್ನೇಹಿತರೆ ಹಾವೇರಿ ಜಿಲ್ಲೆಯು ಸಾಂಸ್ಕೃತಿಕ ಅಂದರೆ ಸಾಂಸ್ಕೃತಿಕವಾಗಿ ಇದು ಶ್ರೀಮಂತ ಜಿಲ್ಲೆಯಾಗಿದೆ ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಹಾವೇರಿ ಜಿಲ್ಲೆಯವರು ಎನ್ನುವಂಥದ್ದು ನಮಗೆ ವಿಶೇಷ ಮತ್ತು ಇದೊಂದು ಸಂತೋಷದ ವಿಚಾರ ಅಲ್ವಾ ನಮ್ಮ ಒಂದು ಯಾರು ಅವರೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹಾವೇರಿ ಜಿಲ್ಲೆಯವರು ಎನ್ನುವಂಥದ್ದು ಸ್ನೇಹಿತರೆ ಹಾಗಾದರೆ ಹಾವೇರಿ ಜಿಲ್ಲೆ ಯಾಲಕ್ಕಿಗಳ ನಾಡು ಯಾಲಕ್ಕಿ ಕಂಪಿನ ಬೀಡುವಿನ ಸವನೂರು ಸಂತ ಸೂಫಿಗಳ ಈ ಒಂದು ಸಂತ ಸೂಫಿಗಳ ಒಂದು ಭಾವೈಕ್ಯತೆಯನ್ನು ಮೂಡಿಸುವಂಥದ್ದು ಅದನ್ನು ನಮಗೆ ಸೌನೂರು ಇನ್ನು ಸೌನೂರಲ್ಲಿ ವಿಶೇಷವಾಗಿ ನಾವು ನೋಡುವಂಥದ್ದು ಐದು ನೂರು ವರ್ಷಗಳ ಇತಿಹಾಸವನ್ನ ಉಳ್ಳಂತ ಈ ಹುಣಸೆ ಮರಗಳನ್ನ ನೋಡಲಿಕ್ಕೆ ಇದು ಪ್ರವಾಸಿ ಸ್ಥಳವಾಗಿಯೂ ಕೂಡ ಹೊರಹೊಮ್ಮಿದೆ ಅನೇಕ ಪ್ರವಾಸಿಗರು ಕೂಡ ಅಲ್ಲಿ ಧಾವಿಸ್ತಾರೆ ಆ ಒಂದು ಪ್ರೇಕ್ಷಣೀಯ ಸ್ಥಳವನ್ನ ನೋಡ್ತಾ ಇದ್ರೆ ಯಾವುದು ಸವನೂರು ಮತ್ತು ಅನೇಕ ರೀತಿಯಾಗಿರುವಂಥ ಈ ದೈವಿಕ ಅನೇಕ ಕ್ಷೇತ್ರಗಳನ್ನ ಗುಡಿ ಗುಂಡಾರುಗಳನ್ನ ಹೊಂದಿರುವಂಥದ್ದು ಈ ನಮ್ಮ ಸವನೂರು ಹಾಗಿದ್ರೆ ಬನ್ನಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗೋಣ ಸಂತ ಶಿಶುನಾಳ ಶರೀಫರು ಭಕ್ತ ಶ್ರೇಷ್ಠ ಕನಕದಾಸರು ವರಕವಿ ಸರ್ವಜ್ಞ ಹಾನಗಲ್ ಕುಮಾರ ಶಿವಯೋಗಿಗಳು ವಾಗೀಶ ಪಾಂಡಿತ್ಯರಾಧ್ಯರು ಇನ್ನ ಕಾದಂಬರಿ ಪಿತಾಮಹ ಗಳಗನಾಥರು ಅದರಂತೆ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ವಿನಾಯಕೃಷ್ಣ ಗೋಕಾಕರು ಹೀಗೆ ಮುಂತಾದ ಮಹಿಳೆಯರಿಗೆ ಜನ್ಮ ನೀಡಿದ ಹೆಮ್ಮೆಯ ಜಿಲ್ಲೆ ಅದು ಹಾವೇರಿ ಜಿಲ್ಲೆಯಾಗಿದೆ ಇನ್ನು ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಅಂದ್ರೆ ವೀರ ಮರಣವನ್ನ ಅಪ್ಪಿದಂತಹ ಹುತಾತ್ಮ ಮೈಲಾರ ಮಹದೇವಪ್ಪನವರ ಹಾವೇರಿ ಜಿಲ್ಲೆಯ ಮೋಟೆ ಬೆನ್ನೂರಿನವರು ಹಾಗಿದ್ರೆ ಈ ಒಂದು ಮಹದೇವಪ್ಪನವರು ಇವರು ವೀರರು ಎನ್ನುವಂಥದ್ದು ವಿಶೇಷ ಇವರು ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಮರಣವನ್ನು ಅಪ್ಪಿದಂತಹ ಹುತಾತ್ಮ ಮೈಲಾರ್ ಮಹದೇವಪ್ನವರು ಕೂಡ ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರಿನವರು ಎನ್ನುವಂಥದ್ದು ಇನ್ನ ಮತ್ತೊಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದ ದಿವಂಗತ ಯಾರು ಗೊತ್ತಾ ಮತ್ತೊಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದ ದಿವಂಗತ ಹಳ್ಳಿಕೇರಿ ಈ ಗುದ್ಲೆಪ್ನವರು ಕೂಡ ಹಾವೇರಿ ಜಿಲ್ಲೆಯ ಹೊಸರುತ್ತಿನವರು ಎನ್ನುವಂಥದ್ದು ನೋಡಿ ಹಾವೇರಿ ಜಿಲ್ಲೆಯ ಹೊಸರಿತ್ತಿಯವರು ಎನ್ನುವಂಥದ್ದು ಇನ್ನು ಅದೇ ರೀತಿ ಅವರು ಅಲ್ಲಿಯ ಗುರುಕುಲು ಅಂದ್ರೆ ಅವರು ಅಲ್ಲಿಯೇ ಗುರುಕುಲ ಮಾದರಿಯಲ್ಲಿ ಗಾಂಧಿ ಗ್ರಾಮೀಣ ಗುರುಕುಲ ಎಂಬ ಹೆಸರಿನ ಶಾಲೆಯನ್ನು ಕೂಡ ಇವರು ಆರಂಭವನ್ನ ಮಾಡಿದ್ರು ಎನ್ನುವಂಥದ್ದು ವಿಶೇಷವಾಗುತ್ತೆ ಇನ್ನ ಹಾವೇರಿ ಜಿಲ್ಲೆಯ ಗದಗ ಜಿಲ್ಲೆಯನ್ನ ಒಳಗೊಂಡಂತೆ ಮೊದಲು ಧಾರವಾಡ ಜಿಲ್ಲೆಯ ಭಾಗವಾಗಿತ್ತು ಇದನ್ನ ಎಕ್ಸಾಮ್ಗಳಲ್ಲಿ ಕೇಳುವಂತಹ ಸಾಧ್ಯತೆಗಳಿರ್ತವೆ ಸ್ವಲ್ಪ ನೆಟ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಏನಪ್ಪಾ ಅಂದರೆ ಹಾವೇರಿ ಜಿಲ್ಲೆಯು ಗದಗ ಜಿಲ್ಲೆಯನ್ನ ಒಳಗೊಂಡಂತೆ ಮೊದಲು ಧಾರವಾಡ ಜಿಲ್ಲೆಯ ಭಾಗವಾಗಿತ್ತು ಇದು ಪ್ರಪ್ರಥಮವಾಗಿ ಇದು ಧಾರವಾಡ ಜಿಲ್ಲೆಯ ಒಂದು ಭಾಗವಾಗಿತ್ತು ಈಗ ಏನಾಗಿದೆ ಯಾಕಾಗಿದೆ ಅಂತಂದರೆ ಇಲ್ಲಿನ ಜನರ ಬೇಡಿಕೆಯಂತೆ ಬಹುದಿನಗಳ ಹೋರಾಟದ ನಂತರ ಧಾರವಾಡ ಜಿಲ್ಲೆಯಿಂದ ವಿಭಜಿಸಲ್ಪಟ್ಟ ಹಾವೇರಿ ಜಿಲ್ಲೆ ಆಗಿದೆ ಎನ್ನುವಂಥದ್ದು ಧಾರವಾಡದಿಂದ ವಿಭಜಿಸಲ್ಪಟ್ಟ ಜಿಲ್ಲೆ ಹಾವೇರಿ ಜಿಲ್ಲೆ ಆಗಿದೆ ಹಾಗಾದರೆ ಯಾವಾಗ ಆಯಿತು ನಾಳೆ ಎಕ್ಸಾಮ್ನಲ್ಲಿ ಕೇಳ್ಬೋದು ಯಾವಾಗ ಇದು ವಿಭಜನೆಗೊಂಡಿತು ಧಾರವಾಡದಿಂದ ಹಾವೇರಿ ಜಿಲ್ಲೆಯಾಗಿ ಪ್ರತ್ಯೇಕವಾಗಿ ಅಂತ ಕೇಳಿದರೆ ನೆನಪಿನಲ್ಲಿ ಇಟ್ಕೊಳ್ಳಿ ಅದುವೆ ದಿನಾಂಕ ಇಪ್ಪತ್ನಾಲ್ಕು ಎಂಟು ಹತ್ತೊಂಬತ್ತು ನೂರ ತೊಂಬತ್ತೇಳರಂದು ಹೊಸ ಜಿಲ್ಲೆಯಾಗಿ ಇದು ಅಸ್ತಿತ್ವಕ್ಕೆ ಬಂದಿತು ಎನ್ನುವಂಥದ್ದು ಆಗಿದ್ರೆ ದಿನಾಂಕ ಇಪ್ಪತ್ನಾಲ್ಕು ಎಂಟು ಹತ್ತೊಂಬತ್ತು ನೂರ ತೊಂಬತ್ತೇಳರಂದು ಇದು ಹೊಸ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಮೂರ್ತು ಅಸ್ತಿತ್ವಕ್ಕೆ ಬಂತು ಎನ್ನುವಂಥದ್ದು ಇನ್ನು ಹಾವೇರಿ ಜಿಲ್ಲೆ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಸಹ ಹೊಂದಿದೆ ಹಾಗಿದ್ರೆ ಹಾವೇರಿ ಜಿಲ್ಲೆಯಲ್ಲಿ ಅನೇಕ ಐತಿಹಾಸಿಕ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಪುರಾವೆಗಳು ನಮಗೆ ಕಾಣ್ ಸಿಗ್ತವೆ ಎನ್ನುವಂಥದ್ದು ಇನ್ನು ಹಾವೇರಿ ಜಿಲ್ಲೆ ತುಂಗಭದ್ರಾ ಮತ್ತು ವರದಾ ನದಿ ಪಾತ್ರದಲ್ಲಿ ಬರುತ್ತಿದ್ದು ಜನರ ಇತಿಹಾಸ ಪೂರ್ವ ನಾಗರಿಕತೆ ಬಗ್ಗೆ ಸಾಕಷ್ಟು ಐತೆಗಳ ಕಾನಸಿಕ್ತವೆ ನಮಗೆ ಎನ್ನುವಂಥದ್ದು ಇನ್ನು ಶಿಲ್ಪಕಲಾ ವೈಭವವನ್ನು ತೋರಿಸುವ ಹಲವಾರು ಕುರುಹುಗಳು ಜಿಲ್ಲೆಯಾದ್ಯಂತ ನಮಗೆ ಕಾನಸಿಕ್ತಾವೆ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಅನೇಕ ಪುರಾವೆಗಳು ಕೂಡ ನಮಗೆ ಇಲ್ಲಿ ಕಾಣ ಸಿಗ್ತಾವೆ ಜಿಲ್ಲೆ ಜಿಲ್ಲೆ ಆದ್ಯಂತ ಎನ್ನುವಂಥದ್ದು ಇನ್ನು ಚಾಲುಕ್ಯ ರಾಷ್ಟ್ರಕೂಟರ ಕಾಲದ ಸುಮಾರು ಹದಿಮೂರು ನೂರು ಶಿಲಾ ಶಾಸನಗಳು ಜಿಲ್ಲೆಯಲ್ಲಿ ಪತ್ತೆಯಾಗಿದ್ದಾವೆ ಎಲ್ಲಿ ಇವೆಲ್ಲ ಪತ್ತೆಯಾಗಿದ್ದಾವೆ ಅಂದ್ರೆ ಹಿರೇಕುರೂರು ಎನ್ನುವಂಥದ್ದು ನಮಗೆ ವಿಶೇಷ ಅಂತಂದ್ರೆ ಹಿರೇಕೂರು ತಾಲೂಕಿನಲ್ಲಿ ನಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಈ ರಾಷ್ಟ್ರಕೂಟರು ಚಾಲುಕ್ಯರು ಈ ಎಲ್ಲ ಶಿಲಾಶಾಸನಗಳು ಕಾಣಬೇಕು ಅಂದ್ರೆ ನಾವು ಹಿರೇಕೇರಲ್ಲಿ ವಿಶೇಷವಾಗಿ ನಾವು ನೋಡಬಹುದು ಮತ್ತು ಇನ್ನು ರಾಜ್ಯದ ಯಾವುದೇ ಸಂಸ್ಥಾನಗಳು ನೋಡಿ ಸಂಸ್ಥಾನಗಳು ಸಾರಿ ಏನಪ್ಪಾ ಅಂದ್ರೆ ರಾಜ್ಯದ ಯಾವುದೇ ಸಂಸ್ಥಾನಗಳು ಹಾವೇರಿ ಜಿಲ್ಲೆಯಲ್ಲಿ ರಾಜಧಾನಿಯನ್ನು ಹೊಂದಿರದೆ ಇದ್ರೂ ಹಲವಾರು ಮಾಂಡಲಿಕರು ಇಲ್ಲಿ ಆಳಿ ಹೋಗಿದ್ದಾರೆ ಎನ್ನುವಂಥದ್ದು ವಿಶೇಷವಾಗುತ್ತೆ ಅಲ್ವಾ ಸೊ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ರಾಜಧಾನಿಯನ್ನ ಹೊಂದಿರದೇ ಇದ್ರೂ ಕೂಡ ಹಲವಾರು ಮಾಂಡಲಿಕರು ಇಲ್ಲಿ ಆಳ್ವಿಕೆಯನ್ನ ಮಾಡಿ ಹೋಗಿದ್ದಾರೆ ಎನ್ನುವಂಥದ್ದು ಗಮನೀಯ ಅಂದ್ರೆ ಗಮನೀಯವಾಗಿದೆ ಎನ್ನುವಂಥದ್ದು ಸ್ನೇಹಿತರೆ ಇನ್ನ ಬಂಕಾಪುರದ ಚಳ್ಳಕೇತರು ಗುತ್ತಲದ ಗುತ್ತರು ಹಾನಗಲ್ಲಿನ ಕದಂಬರರು ಹೆಸರಾಂತ ಸಾಮಂತರು ಸಹ ಇಲ್ಲಿ ಆಳ್ವಿಕೆಯನ್ನ ಮಾಡಿದ್ದಾರೆ ಎನ್ನುವಂಥದ್ದು ಇನ್ನು ಕನ್ನಡದ ಆದಿಕವಿ ಪಂಪನ ಗುರುಗಳಾದ ದೇವೇಂದ್ರ ಮುನಿಗಳು ರನ್ನ ಚಾವುಂಡರಾಯನ ಗುರುಗಳಾದ ಅಜಿತ್ ಸೇನಾಚಾರ್ಯರು ಹಾವೇರಿ ಜಿಲ್ಲೆಯ ಬಂಕಾಪುರದ ವಾಸವಾಗಿದ್ದರು ಎನ್ನಲಾಗಿದೆ ಎನ್ನುವಂಥದ್ದು ಇನ್ನು ಅದೇ ರೀತಿ ಬಂಕಾಪುರವು ಹೊಯ್ಸಳವು ವಿಷ್ಣುವರ್ಧರ ಎರಡನೆಯ ರಾಜಧಾನಿಯಾಗಿತ್ತು ಇನ್ನು ಗುತ್ತರು ಹನ್ನೆರಡನೆಯ ಶತಮಾನದ ಮಧ್ಯಭಾಗದಿಂದ ಹದಿಮೂರನೆಯ ಶತಮಾನದ ಅಂತ್ಯದವರೆಗೂ ಚಾಲುಕ್ಯರ ಮಾಂಡಿಕಳೆ ಅಂದರೆ ಈ ಒಂದು ಚಾಲುಕ್ಯರ ಅವರು ಮಾಂಡಳಿಕರಾಗಿ ಗುತ್ತಲವು ಅಂದರೆ ಗುತ್ತಲ ಅಂತಂದ್ರೆ ಈಗಿನ ಏನು ಗುತ್ತಲ್ ಗ್ರಾಮ ಅಂತ ನಾವು ಕರಿತೀವಲ್ಲ ಈಗ ಅಟ್ ಪ್ರೆಸೆಂಟ್ ಇರುವಂತಹ ಗುತ್ತಲ ಗ್ರಾಮದಿಂದ ಆಡಳಿತವನ್ನ ನಡೆಸ್ತಾರೆ ಎನ್ನುವಂಥದ್ದು ಇನ್ನು ಅದೇ ರೀತಿ ಈ ಒಂದು ಸೆವನರು ಅಂದರೆ ಸೆವನೂರ್ನವರು ಎನ್ನುವಂಥದ್ದು ಸೆವನರು ಅಂತಂದ್ರೆ ಸೆವನರು ಮಾಂಡಳಿಕರಾಗಿಯೂ ದೇವಗಿರಿಯಲ್ಲಿ ಆಡಳಿತವನ್ನ ನಡೆಸ್ತಾರೆ ಇನ್ನು ಗುತ್ತಲ ಸಮೀಪದ ಈ ಒಂದು ಚೌಡಯ್ಯ ದಾನಪುರದಲ್ಲಿ ಗುತ್ತಲ ಸಮೀಪದ ಚೌಡಯ್ಯ ದಾನಪುರದಲ್ಲಿ ಕಂಡುಬರುವ ಶಾಸನದ ಪ್ರಕಾರ ಮಲ್ಲಿದೇವನು ಚಾಲುಕ್ಯರ ಆರನೆಯ ವಿಕ್ರಮಾದಿತ್ಯನ ಮಾಂಠಕ ಅಂದರೆ ಈ ಒಂದು ಆದಿತ್ಯನ ಅವನು ಮಾಂಡಳಿಕನಾಗಿದ್ದ ಬಗ್ಗೆ ಉಲ್ಲೇಖ ಕೂಡ ನಮಗೆ ಅಲ್ಲಿ ದೊರೀತಾ ಇದೆ ಅಥವಾ ಉಲ್ಲೇಖ ಕೂಡ ಸಿಗ್ತಾ ಇದಾವೆ ಎನ್ನುವಂಥದ್ದು ಇನ್ನು ಏನಪ್ಪ ಸ್ನೇಹಿತರೆ ಅಂತಂದರೆ ಈ ಮಲ್ಲಿದೇವನು ಚೌಡಯ್ಯ ದಾನಪುರದಲ್ಲಿ ಮುಕ್ತೇಶ್ವರ ದೇವಸ್ಥಾನವನ್ನು ನಿರ್ಮಿಸಿದ ಎನ್ನಲಾಗುತ್ತೆ ಇನ್ನು ಕಲ್ಯಾಣ್ ಚಾಲುಕ್ಯರ ಕಾಲದಲ್ಲಿ ನೊನಂಬರು ಮತ್ತು ರಟ್ಟೇನಹಳ್ಳಿಯ ರಾಜಧಾನಿಯಿಂದಾಗಿ ಇವರು ಮಾಡಿಸ್ಕೊಳ್ತಾರೆ ಅದಾದ ಮೇಲೆ ಸುಮಾರು ಒಂದು ನೂರು ಗ್ರಾಮಗಳನ್ನ ಇವರು ಆಳ್ವಿಕೆಯನ್ನು ಮಾಡಿದರೆ ಎನ್ನುವಂಥದ್ದು ಇನ್ನು ರಟ್ಟೇನಹಳ್ಳಿಯಲ್ಲಿ ಚಾಲುಕ್ಯ ಶೈಲಿಯ ಸುಂದರ ಕಂಬೇಶ್ವರ ದೇವಸ್ಥಾನಗಳನ್ನ ಕೂಡ ನಾವು ಇಂದಿಗೂ ಕೂಡ ಕಾಣಬಹುದಾಗಿದೆ ಎನ್ನುವಂಥದ್ದು ಇನ್ನು ಅದೇ ರೀತಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಆಳ್ವಿಕೆಯನ್ನ ನಡೆಸಿದ ಸಾಮಂತರುಗಳು ಹಾವೇರಿ ಜಿಲ್ಲೆಯ ಇತಿಹಾಸದಲ್ಲಿ ಸಾಕಷ್ಟು ಕುರುಗಳನ್ನು ಬಿಟ್ಟು ಹೋಗಿರ್ತಾರೆ ಹಾನಗಲ್ಲಿನ ಈ ಒಂದು ಹಾನಗಲ್ಲಿನ ತಾರಕೇಶ್ವರ ದೇವಸ್ಥಾನ ಹಾಗಿದ್ರೆ ಯಾವೆಲ್ಲ ದೇವಸ್ಥಾನಗಳನ್ನ ಈ ಒಂದು ಜಿಲ್ಲಾದ್ಯಂತ ಕಾಣಬಹುದು ಅಂತ ನೋಡೋದಾದ್ರೆ ಕೆಲವೊಂದಿಷ್ಟು ವಿಶೇಷವಾಗಿರುವಂಥ ದೇವಸ್ಥಾನಗಳನ್ನ ಹೇಳ್ತಾ ಹೋಗ್ತೇನೆ ನೋಡಿ ಈಗ ನಾವು ಇತಿಹಾಸವನ್ನ ಸ್ವಲ್ಪ ನೋಡಿದ್ವಿ ಸೊ ಅದೇ ರೀತಿ ಈಗ ಯಾವೆಲ್ಲ ಐತಿಹಾಸಿಕ ಸಂಬಂಧಪಟ್ಟಿರುವಂತಹ ದೇವಸ್ಥಾನಗಳಲ್ಲಿ ನಮಗೆ ಕಾಣಿಸ್ತವೆ ಜಿಲ್ಲೆಯಾದ್ಯಂತ ಅಂತ ನೋಡೋದಾದ್ರೆ ಈ ಹಾನಗಲ್ಲಿನ ತಾರಕೇಶ್ವರ ದೇವಸ್ಥಾನ ರಟ್ಟೆಹಳ್ಳಿಯ ಕಂಬೇಶ್ವರ ದೇವಸ್ಥಾನ ಇನ್ನು ಹರಹಹಳ್ಳಿಯ ಸೋಮೇಶ್ವರ ದೇವಸ್ಥಾನ ಬಂಕಾಪುರದ ನಗೇಶ್ ನ ಅಂದರೆ ನಗರೇಶ್ವರ ದೇವಸ್ಥಾನ ಚೌಡಯ್ಯ ದಾನಪುರದ ಮುಕ್ತೇಶ್ವರ ದೇವಸ್ಥಾನ ಅದೇ ರೀತಿ ಹಾವೇರಿಯ ಪುರಸಿದ್ದೇಶ್ವರ ದೇವಸ್ಥಾನ ಇನ್ನ ಗಳಗನಾಥದ ಈಶ್ವರ ದೇವಸ್ಥಾನ ಯಳವಟ್ಟಿಯ ಜೈನ ಬಸದಿ ಇವೆಲ್ಲವುಗಳು ನಮಗೆ ಜಿಲ್ಲೆಯ ಇತಿಹಾಸ ಮತ್ತು ಸಂಸ್ಕೃತಿಯ ಮೆರಗನ್ನು ಎತ್ತಿ ತೋರಿಸುವಂತಹ ದೇವಸ್ಥಾನಗಳಾಗಿವೆ ಪ್ರತಿಯೊಂದು ದೇವಸ್ಥಾನವು ತನ್ನದೇ ಆಗಿರುವಂತಹ ಒಂದು ಇತಿಹಾಸವನ್ನು ಒಳಗೊಂಡಿರುವಂಥವು ಮತ್ತು ಸಾಂಸ್ಕೃತಿಕತೆಗೆ ಮತ್ತು ಇತಿಹಾಸಕ್ಕೆ ಮತ್ತು ಅನೇಕ ರೀತಿಯ ಹಳೆಯ ಜನರ ಜೀವನ ಶೈಲಿಯನ್ನ ಕೂಡ ಅಥವಾ ಹಳೆಯ ಒಂದು ಶಿಲ್ಪಕಲೆಯನ್ನ ಕೂಡ ನಾವು ಇಲ್ಲಿಯ ಒಂದು ದೇವಸ್ಥಾನಗಳಲ್ಲಿ ಕಾಣಬಹುದಾಗಿದೆ ಪ್ರತಿಯೊಂದು ದೇವಸ್ಥಾನವು ಕೂಡ ಪ್ರತಿಯೊಂದು ವಿಶಿಷ್ಟತೆಯನ್ನ ಒಳಗೊಂಡಿರುವ ಇವೆಲ್ಲವೂ ಕೂಡ ದೇವಸ್ಥಾನಗಳಾಗಿದ್ದಾವೆ ಹಾಗಿದ್ರೆ ಬಂಕಾಪುರು ನವಿಲು ಅಭಯಾರಣ್ಯ ನೆನ್ ನಲ್ಲಿಟ್ಟುಕೊಂಡಿದ್ದ ಎಕ್ಸಾಮ್ ನಲ್ಲಿ ಕೇಳುವಂಥದ್ದು ಹಾಗಿದ್ರೆ ಹಾವೇರಿ ಜಿಲ್ಲೆಯಿಂದ ಎಷ್ಟು ದೂರದಲ್ಲಿರುವಂಥದ್ದು ಇಲ್ಲಿಯ ವಿಶೇಷತೆಗಾಗಿ ಏನೆಲ್ಲ ನವಿಲುಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ ಈ ಒಂದು ಅಭಯಾರಣ್ಯದಲ್ಲಿ ಅಂತ ನೋಡುವುದಾದರೆ ಸ್ನೇಹಿತರೆ ಬಂಕಾ ಬಂಕಾಪುರ ನವಿಲು ಅಭಯಾರಣ್ಯವು ಹಾವೇರಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಹಾಗಿದ್ರೆ ಹಾವೇರಿಯಿಂದ ಎಷ್ಟು ಕಿಲೋಮೀಟರ್ ಅಂತರದಲ್ಲಿ ನಮಗೆ ಈ ಒಂದು ಅಭಯಾರಣ್ಯ ಕಂಡು ಬರುತ್ತೆ ಅಂದ್ರೆ ಕೇವಲ ಇಪ್ಪತ್ತೆರಡು ಇಪ್ಪತ್ತೆರಡು ಕಿಲೋಮೀಟರ್ ಅಂತರದಲ್ಲಿ ನಾವು ಈ ಒಂದು ಬಂಕಾಪುರ್ ನವಿಲು ಅಭಯಾರಣ್ಯವನ್ನ ಕಾಣಬಹುದಾಗಿದೆ ಇನ್ನು ಬಂಕಾಪುರ್ ಗ್ರಾಮದಲ್ಲಿರುವ ಈ ಪಕ್ಷಿಧಾಮವು ಒಂದು ಸಾವಿರಕ್ಕೂ ಹೆಚ್ಚು ನವಿಲುಗಳು ಮತ್ತು ಫಿಹೆನ್ಗಳಿಗೆ ಆಶ್ರಯವನ್ನ ನೀಡ್ತದೆ ಎನ್ನುವಂಥದ್ದು ಒಂದು ಸಾವಿರಕ್ಕೂ ಹೆಚ್ಚು ನವಿಲುಗಳು ಇಲ್ಲಿ ನಾವಿಲ್ಲಿ ಕಾಣಬಹುದು ಜೊತೆಗೆ ಅದರ ಜೊತೆಗೆ ಫಿಹೆನ್ಗಳಿಗೂ ಕೂಡ ಇದು ಈ ಒಂದು ಅಭಯಾರಣ್ಯ ಆಶ್ರಯವನ್ನ ನೀಡಿದೆ ಎನ್ನುವಂಥದ್ದು ಈ ಅಭಯಾರಣ್ಯವು ಒಂದು ನೂರ ಮೂವತ್ತೊಂಬತ್ತು ಎಕರೆಗಳ ಅಂದರೆ ಎಕರೆಯಷ್ಟು ವಿಸ್ತಾರವನ್ನು ಹೊಂದಿದೆ ಎನ್ನುವಂಥದ್ದು ಅದರ ಜೊತೆಗೆ ಈ ಅಭಯಾರಣ್ಯವು ಏನಪ್ಪಾ ಅಂದ್ರೆ ಐತಿಹಾಸಿಕ ಬಂಕಾಪುರದ ಕೋಟೆಯ ಅವಶೇಷಗಳನ್ನ ಹೊಂದಿದೆ ಇಲ್ಲಿ ನವಿಲುಗಳ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿಯಲ್ಲಿ ಪ್ರತ್ಯೇಕವಾಗಿ ತೊಡಗಿಸಿಕೊಂಡಿರುವ ದೇಶದ ಕೆಲವೇ ಅಭಯಾರಣ್ಯಗಳಲ್ಲಿ ಇದೂ ಕೂಡ ಒಂದಾಗಿದೆ ಎನ್ನುವಂಥದ್ದು ಇದರ ಎತ್ತರದ ದಿಬ್ಬಗಳು ಮತ್ತು ಆಳವಾದ ಕದಂ ಈ ಒಂದು ಆಳವಾಗಿರುವಂತಹ ಕಂದಕಗಳು ಪಕ್ಷಿಗಳಿಗೆ ನೈಸರ್ಗಿಕ ಅವಸ್ಥಾನವನ್ನು ಒದಗಿಸ್ತವೆ ನವಿಲುಗಳು ಹೊರತಾಗಿ ನೀವು ಇಲ್ಲಿ ಏನೆಲ್ಲ ಕಾಣಬಹುದು ಕೇವಲ ನವಿಲುಗಳು ಅಷ್ಟೇ ಕಾಣಬಹುದಾ ಅಂತಲ್ಲ ಈ ಒಂದು ಅಭಯಾರಣ್ಯದಲ್ಲಿ ನೀವು ಏನೆಲ್ಲ ಕಾಣಬಹುದು ಅಂತ ನೋಡೋದಾದರೆ ಸ್ನೇಹಿತರೆ ನೀವು ಈ ಮರಕುಟ್ಟಿಗೆ ಕಾಣಬಹುದು ದೊಡ್ಡ ಕೊಂಬಿನ ಗೂಬೆಯನ್ನು ಕಾಣ್ಬೋದು ಇನ್ನ ರಾವಿನ್ ಬಾಬ್ಲರ್ ಇನ್ನು ಮ್ಯಾಗ್ವಿ ಅಥವಾ ಮ್ಯಾಕ್ಫಿ ಇನ್ನು ಅದ್ರ ಜೊತೆಗೆ ಪ್ಯಾರಾಕಿಟ್ ಮಿಂಚುಳಿ ಫ್ಯಾರಾಡೈಸ್ ಇನ್ನು ಫ್ಲೈಕ್ ಲ್ಯಾಚರ್ ಮತ್ತು ಇತರ ವೈವಿಧ್ಯಮಯ ಪಕ್ಷಿಗಳನ್ನ ಕೂಡ ನೀವು ಇಲ್ಲಿ ಈ ಒಂದು ಅಭಯಾರಣ್ಯದಲ್ಲಿ ಈ ಎಲ್ಲ ಪಕ್ಷಿಗಳನ್ನ ಕೂಡ ಇದೆ ಇದೇ ಅಷ್ಟೇ ನಾವು ಅಂದರೆ ಮೇನ್ ಇರುವಂಥದ್ದನ್ನು ಮಾತ್ರ ಕೊಟ್ಟಿದ್ದೇವೆ ಇನ್ನು ಹತ್ತು ಹಲವಾರು ವಿಭಿನ್ನವಾಗಿರುವಂಥ ಪಕ್ಷಿಗಳನ್ನು ನೀವು ಇಲ್ಲಿ ಬಂಕಾಪುರ್ ನವಿಲು ಅಭಯಾರಣ್ಯದಲ್ಲಿ ಕಾಣ್ಬೋದು ವಿಶೇಷವಾಗಿ ಇದು ಸಂತಾನೋತ್ಪತ್ತಿಗೆ ಅಥವಾ ವಿಭಿನ್ನವಾಗಿರುವಂಥ ಈ ಒಂದು ನವಿಲುಗಳ ಸಂರಕ್ಷಣೆಗೆ ಸಂತಾನೋತ್ಪತ್ತಿಯಲ್ಲಿ ಪ್ರತ್ಯೇಕವಾಗಿರುವಂಥ ಅಥವಾ ಪ್ರತ್ಯೇಕವಾಗಿ ತೊಡಗಿಸಿಕೊಂಡಿರುವಂಥ ದೇಶದ ಕೆಲವೇ ಕೆಲವು ಅಭಯಾರಣ್ಯಗಳಲ್ಲಿ ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆಯ ಬಂಕಾಪುರ್ ನವಿಲು ನವಿಲು ಅಭಯಾರಣ್ಯವು ಒಂದಾಗಿದೆ ಎನ್ನುವಂಥದ್ದು ಇನ್ನ ಅದೇ ರೀತಿ ಕೇವಲ ಬಂಕಾಪುರ್ ನವಿಲು ಅಭಯಾರಣ್ಯ ಅಷ್ಟೇ ಅಲ್ಲ ಈ ಬ್ಲ್ಯಾಕ್ಬರ್ ನೋಡಿ ನೋಡಿ ಸ್ನೇಹಿತರೆ ಏನಪ್ಪಾ ಅಂದ್ರೆ ಈ ಕೇವಲ ನವಿಲು ಅಭಯಾರಣ್ಯದ ಜೊತೆ ಅಷ್ಟೇ ಅಲ್ಲ ಬ್ಲ್ಯಾಕ್ ಬರ್ಕ್ ಎನ್ನುವಂತಹ ಈ ಒಂದು ಅಭಯಾರಣ್ಯ ಕೂಡ ಹೆಸರನ್ನ ಮಾಡಿದೆ ಹಾಗಿದ್ರೆ ಬ್ಲಾಕ್ ಬಾಕ್ ಈ ಒಂದು ಅಭಯಾರಣ್ಯದಲ್ಲಿ ನೋಡೋಣ ವನ್ಯಜೀವಿ ಉತ್ಸಾಹಿಗಳಿಗೆ ಹಾವೇರಿಯ ರಾಣೆಬೆನ್ನೂರಿನ ಸಮೀಪದಲ್ಲಿರುವ ಕೃಷ್ಣ ಮೃಗಗಳ ಅಭಯಾರಣ್ಯವು ಭೇಟಿ ನೀಡಲೇಬೇಕಾದ ತಾಣವಾಗಿದೆ ಹಾಗಿದ್ರೆ ಇದೆಲ್ಲವೂ ಕೂಡ ಪ್ರವಾಸಿ ತಾಣಗಳಾಗಿದೆ ನಾನು ಹೇಳ್ತಾ ಇರುವಂತದ್ದು ಇದೆಲ್ಲವೂ ಹಾವೇರಿ ಜಿಲ್ಲೆಯ ಪ್ರವಾಸಿ ತಾಣಗಳು ಸೊ ಇಲ್ಲಿ ಏನೆಲ್ಲ ಇದೆ ಅಂತಂದ್ರೆ ಈ ಸಂರಕ್ಷಿತ ಅಭಯಾರಣ್ಯವು ಒಂದು ನೂರ ಇಪ್ಪತ್ತೈದು ಎಕರೆಗಳಲ್ಲಿ ಹರಡಿದೆ ಮತ್ತು ಆರು ಸಾವಿರ ಕಪ್ ಬಾಕ್ಸ್ ಎನ್ನು ಇಲ್ಲಿ ಕಾಣಬಹುದಾಗಿದೆ ಮತ್ತು ಈ ಅಭಯಾರಣ್ಯವು ಹೆಚ್ಚು ಅಳಿವಿನಂಚಿನಲ್ಲಿರುವ ಭಾರತೀಯ ಈ ಬಸ್ಟರ್ಡ್ ಮತ್ತು ತೋಳದ ಜನಸಂಖ್ಯೆಗೆ ಹೆಸರುವಾಸಿಯಾಗಿದೆ ಎನ್ನುವಂಥದ್ದು ಇನ್ನ ಅಭಯಾರಣ್ಯದಲ್ಲಿರುವ ಇತರ ಸಸ್ತನಿಗಳೆಂದರೆ ನರಿ ಆಗಿರ್ಬೋದು ಮುಳ್ಳು ಹಂದಿ ಕಾಡು ಹಂದಿ ಅದರ ಜೊತೆಗೆ ನರಿ ಫಾಗೊಲಿನ್ ಇನಾ ಲಾಂಗ್ಹೋರ್ ಮೊಲ ಇತ್ಯಾದಿಗಳನ್ನು ಕೂಡ ನಾವು ಈ ಒಂದು ಅಭಯಾರಣ್ಯದಲ್ಲಿ ಕಾಣಬಹುದಾಗಿದೆ ಅದರ ಜೊತೆಗೆ ಹಾವೇರಿಯಿಂದ ಕೇವಲ ಇಪ್ಪತ್ತಾರು ಕಿಲೋಮೀಟರ್ ಪ್ರಯಾಣವನ್ನು ನೀವು ಮಾಡಿದರೆ ಮತ್ತು ನೀವು ಹದಿನಾರನೆಯ ಶತಮಾನದ ಭಕ್ತ ಕವಿ ಸಂಯೋಜಕ ಕನಕದಾಸರ ಜನ್ಮಸ್ಥಳವಾಗಿರ್ತಕ್ಕಂಥ ಬಾಡವನ್ನು ನೀವು ಬಾಡ ಗ್ರಾಮವನ್ನು ತಲುಪ್ತೀರಾ ಅದು ಕೂಡ ಪ್ರವಾಸಿ ಸ್ಥಳ ಯಾಕಂದರೆ ನಮ್ಮ ಭಕ್ತ ಕವಿ ಸಂಯೋಜಕ ಕನಕದಾಸರ ಸ್ಥಳವಿರುವಂಥದ್ದು ಬಾಡದಲ್ಲಿ ಬಾಡ ಗ್ರಾಮದನ್ನ ನೀವು ತಲುಪ್ತೀರಾ ಎನ್ನುವಂಥದ್ದು ಇನ್ನ ಅವರು ಸುಮಾರು ಎರಡು ನಲವತ್ತು ಕರ್ನಾಟಕ ಸಂಗೀತ ಸಂಯೋಜನೆಗಳನ್ನ ಮತ್ತು ಐದು ಪ್ರಮುಖ ಕೃತಿಗಳನ್ನ ಬರೆದ ಸ್ಫೂರ್ತಿದಾಯಕ ವ್ಯಕ್ತಿತ್ವ ಅವ್ರದ್ದು ಅವರು ಈ ಒಂದು ರಾಮಧಾನ್ಯ ಚರಿತ್ರೆ ವರ್ಗ ಹೋರಾಟದ ಅಪರೂಪದ ಕೃತಿ ಅವ್ರದ್ದು ಎನ್ನುವಂಥದ್ದು ವಿಶೇಷವಾಗಿದೆ ಹಾಗಾದ್ರೆ ಇಲ್ಲಿ ನಾವು ಗೊತ್ತಾಯ್ತು ನಾ ಎಷ್ಟು ತಾಲೂಕುಗಳನ್ನ ಹೊಂದಿದ್ದಾವೆ ಎಷ್ಟು ತಾಲೂಕುಗಳನ್ನ ಹಾವೇರಿ ಜಿಲ್ಲೆ ಒಳಗೊಂಡಿದೆ ಅಂತ ನೋಡೋಣ ಪ್ರತಿಯೊಂದು ತಾಲೂಕುಗಳು ಪ್ರತಿಯೊಂದು ತನ್ನದೇ ಆಗಿರುವಂತಹ ವಿಶಿಷ್ಟತೆಯನ್ನ ಮೊದಲೇ ಮೊದಲೇದು ಬ್ಯಾಡ್ಗಿ ಬ್ಯಾಡಗಿ ಅಂದ್ರೆ ಏಷ್ಯಾದಲ್ಲೇ ಎರಡನೆಯ ಬ್ಯಾಡಗಿ ಮಾರುಕಟ್ಟೆ ಯಾವುದು ಮೆಣಸಿನಕಾಯಿ ಮಾರುಕಟ್ಟೆಯನ್ನ ಹೆಸರನ್ನ ಮಾಡಿದೆ ಹೌದು ಸ್ನೇಹಿತರೆ ಯಾಕಂದ್ರೆ ಇಡೀ ವಿಶ್ವಾದ್ಯಂತ ಈ ಬ್ಯಾಡ್ಗಿ ಮೆಣಸಿನ್ಕಾಯಿ ಫೇಮಸ್ ಎನ್ನುವಂಥದ್ದು ಯಾಕಂದರೆ ಇಲ್ಲಿಯ ಬ್ಯಾಡ್ಗಿ ಮೆಣಸಿನಕಾಯಿ ಅದರ ಒಂದು ರೂಪ ಅದರ ಒಂದು ಟೇಸ್ಟ್ ಅದರ ಯಾವತ್ತೂ ಬಿಟ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಬ್ಯಾಡ್ಗಿ ಯಾರಾದರೂ ಜಾಸ್ತಿ ಮಾತಾಡಿದರೂ ಕೂಡ ಏನು ನೀವು ಬ್ಯಾಡ್ಗಿ ಮೆಣಸಿನ್ಕಾಯಿ ಥರ ಇದೆಯಾ ಅಂತ ನಮ್ಮ ಜನಪದರು ಈಗಲೂ ಕೂಡ ನಮಗೆ ಎಕ್ಸಾಂಪಲ್ಗಳನ್ನ ಕೊಡ್ತಾರೆ ಯಾಕಂದರೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನಕಾಯಿ ಆ ಒಂದು ಪರಿಮಳದಿಂದ ಆ ಒಂದು ಈ ಒಂದು ಬ್ಯಾಡಿಗೆ ಮೆಣಸಿನಕಾಯಿಯಿಂದನೇ ಬ್ಯಾಡಿಗೆಗೆ ಹೆಚ್ಚಿನ ಹೆಸರನ್ನು ಬಂದಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಅದೇ ರೀತಿ ಹಾನಗಲ್ ಹಾನಗಲ್ ಅಂದ ತಕ್ಷಣವೇ ನಮಗೆ ನೆನಪಿಗೆ ಬರುವಂಥದ್ದು ಯಾವುದು ಅಂತಂದರೆ ಗಂಗೂಬಾಯಿ ಹಾನಗಲ್ ಅವರು ತಮ್ಮ ಸುಮಧುರವಾಗಿರುವಂಥ ಕಂಠ ತಮ್ಮ ಹಾಡುಗಳಿಂದಲೇ ಇಡೀ ಕರ್ನಾಟಕದಂತ ಅಲ್ಲ ಇಡೀ ಭಾರತದಾದ್ಯಂತ ಹೆಸರನ್ನು ಗಳಿಸಿ ಅವರು ಪ್ರಸಿದ್ಧಿಯನ್ನು ಪಡೆದಂತವರು ಗಂಗುಬಾಯಿ ಹಾನಗಲ್ ಅವರು ನೆನಪಾಗುವಂಥದ್ದು ಅವರ ಜನ್ಮಸ್ಥಳ ಅದುವೆ ಹಾನಗಲ್ ಅಲ್ವಾ ಇನ್ನು ಹಾವೇರಿ ಹಾವೇರಿ ಬಗ್ಗೆ ಎಷ್ಟರೂ ಕಡಿಮೆ ಜಿಲ್ಲೆಯ ದ್ವಾರ ಬಾಗಿಲ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಹೆಬ್ಬಾಗಿಲು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಹಾವೇರಿ ಯಾಲಕ್ಕಿಗೆ ಫೇಮಸ್ ಯಾಲಕಿಯ ಪರಿಮಳವನ್ನು ದೇಶಾದ್ಯಂತ ಬೀರಿದೆ ಎನ್ನುವಂಥದ್ದು ಇನ್ನು ಹಿರೇಕೇರೂರು ಅಲ್ವಾ ಹಿರೇಕೇರೂರು ಇತಿಹಾಸಕ್ಕೆ ಬೇಕಾಗಿರುವಂಥ ಹಲವಾರು ಮಾಹಿತಿಗಳನ್ನ ನಮಗೆ ಈಗಲೂ ಕೂಡ ನೀಡುವಂಥದ್ದು ಹಿರೇಕೇರೂರು ಜೊತೆಗೆ ಹಿರೇಕೇರೂರು ಎನ್ನುವಂಥದ್ದು ನಮಗೆ ಅನೇಕ ರೀತಿಯ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ದೇವಸ್ಥಾನಗಳನ್ನ ನಾವಲ್ಲಿ ಕಾಣಬಹುದಾಗಿದೆ ಇನ್ನು ಅದೇ ರೀತಿ ರಾಣೆಬೆನ್ನೂರು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವಂಥ ರಾಣೆಬೆನ್ನೂರು ಇನ್ನ ಸವನೂರು ಸವನೂರು ಸಂತ ಸೂಫಿಗಳ ಒಂದು ಭಾವೈಕ್ಯತೆಯ ನಾಡಾಗಿದೆ ಸವನೂರು ಇನ್ನು ಶಿಗ್ಗಾಮಿ ಶಿಗ್ಗಾಂ ಸಂತ ಶಿಶುನಾಳನ ಶರೀಪರು ನಮಗೆ ನೆನಪಾಗ್ತಾರೆ ಶಿಗ್ಗಾಮಿ ಅಂದ ತಕ್ಷಣವೇ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಶಿಗ್ಗಾಮಿಯಲ್ಲಿ ಇನ್ನೂ ವಿಶೇಷ ಅಂತಂದರೆ ಶಿಗ್ಗಾಮಿ ರಾಕ್ ಗಾರ್ಡನ್ ಯಾರು ತಾನೇ ನೋಡಿರೋದಿಲ್ಲ ನೀವು ಅಲ್ವಾ ಶಿಗ್ಗಾಮಿ ರಾಕ್ ಗಾರ್ಡನ್ ಅದ್ರ ಜೊತೆಗೆ ಅದು ಗಿನ್ನಿಸ್ ರೆಕಾರ್ಡ್ ಕೂಡ ಹೆಸರನ್ನು ಮಾಡಿದೆ ನಮ್ಮ ಉತ್ತರ ಕರ್ನಾಟಕದ್ದು ಜೊತೆಗೆ ಕರ್ನಾಟಕದ್ದು ಈ ಹಳ್ಳಿಯ ಗ್ರಾಮೀಣ ಜೀವನದ ಪರಿಯನ್ನ ಚಿತ್ರಣವನ್ನು ನಮಗೆ ಕಣ್ಮುಂದೆ ತಂದಿಡುವಂಥದ್ದು ರಾಕ್ ಗಾರ್ಡನ್ ಆಗಿದೆ ಸೊ ಹಾಗಾಗಿ ಇದು ಕೂಡ ಅನೇಕ ರಾಕ್ ಗಾರ್ಡನ್ಗೆ ದೇಶಾದ್ಯಂತ ಜನರು ಬರ್ತಾರೆ ಈ ಒಂದು ಗ್ರಾಮೀಣ ಶೈಲಿಯನ್ನ ನೋಡಲಿಕ್ಕೆ ಅಥವಾ ಅಲ್ಲಿಯ ಒಂದು ಚಿತ್ರಣವನ್ನ ನೋಡಲಿಕ್ಕೆ ಅನೇಕಾದ್ಯಂತ ಜನರು ಅಂದರೆ ರಾಜ್ಯಾದ್ಯಂತ ಜನರು ಅಲ್ಲಿ ಬರ್ತಾರೆ ನೋಡ್ತಾರೆ ಅದರಲ್ಲೂ ಈ ಸಂಕ್ರಾಂತಿ ಸಂಭ್ರಮದಲ್ಲಂತೂ ಅಲ್ಲಿ ನಮಗೆ ಜಾಗವೇ ಸಿಗಲ್ಲ ಅದ್ರ ಜೊತೆಗೆ ಇನ್ನು ಅಡಿಗೆ ಫಾ ಅಂದ್ರೆ ಅಲ್ಲೇ ಸಿಗುವಂಥದ್ದು ಅಥವಾ ಶಿಗ್ಗಾಮಿ ಅಂದ್ರೆ ಸ್ವಲ್ಪ ನಮಗೆ ಅಂಗಡಿ ಫಾರ್ಮ್ ಹೌಸ್ ಅಂತ ಸಿಗುತ್ತೆ ಅಲ್ಲೂ ಕೂಡ ಅನೇಕ ರೀತಿಯ ಜೋಡಿಗಳು ಹೋಗ್ತವೆ ಯಾಕಂದರೆ ಅಲ್ಲಿಯೂ ಕೂಡ ಹಳ್ಳಿಯ ಚಿತ್ರಣ ನಮಗೆ ಸಿಗುತ್ತೆ ಅಲ್ಲಿಯೂ ಕೂಡ ಫ್ಯಾಮಿಲಿ ಎಲ್ಲ ಹೋಗಿ ಎಂಟರ್ಟೈನ್ ಮಾಡಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ ಸುಮಧುರವಾಗಿರುವಂಥ ಸುಂದರವಾಗಿರುವಂಥ ತಾಣಗಳಲ್ಲಿ ನಮಗೆ ಕಾಣಿಸಿಕ್ತವೆ ಇವೆಲ್ಲವೂ ನಮಗೆ ಕಾಣಸಿಗುವಂಥದ್ದು ಹಾವೇರಿ ಜಿಲ್ಲೆಯಲ್ಲಿ ಇಷ್ಟು ತಾಲೂಕುಗಳಿದಾವೆ ಜೊತೆಗೆ ಇಷ್ಟೆಲ್ಲ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ ಎನ್ನುವಂಥದ್ದು ಇನ್ನು ಗ್ರಾಮ ಪಂಚಾಯಿತಿಗಳು ಎಷ್ಟಿದಾವೆ ಅಂತಂದರೆ ಎರಡು ನೂರ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯತಿಗಳಾದಾವೆ ಒಂಬತ್ತು ಪುರಸಭೆಗಳಿದಾವೆ ಎನ್ನುವಂಥದ್ದು ಸ್ನೇಹಿತರೆ ಅದರ ಜೊತೆಗೆ ಏನಪ್ಪಾ ಅಂತಂದರೆ ಜಿಲ್ಲೆಯ ವಿಧಾನಸಭೆ ಸದಸ್ಯರನ್ನು ನಾವು ನೋಡಲೇಬೇಕಾಗತ್ತೆ ಸೊ ಯಾರೆಲ್ಲ ಇದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಹಾವೇರಿ ನೆಹರು ಓಲೇಕರ್ ಎನ್ನುವಂಥದ್ದು ಹಾವೇರಿಯಲ್ಲಿ ನೆಹರು ಓಲೇಕರ್ ಇನ್ನ ಬ್ಯಾಡ್ಗಿ ಬ್ಯಾಡ್ಗಿಯಲ್ಲಿ ಬಳ್ಳಾರಿ ವಿರೂಪಾಕ್ಷಪ್ಪ ರುದ್ರಪ್ಪ ಎನ್ನುವಂಥದ್ದು ಇನ್ನ ಹಿರೇಕೇರೂರು ಬಿ ಸಿ ಪಾಟೀಲ್ ಅವರು ಇನ್ನ ಅದೇ ರೀತಿ ರಾಣಿಬೆನ್ನೂರು ಅರುಣ್ ಕುಮಾರ್ ಗುತ್ತೂರು ಎನ್ನುವಂಥದ್ದು ಇನ್ನ ಜಿಲ್ಲೆಯ ವಿಧಾನಸಭೆ ಸದಸ್ಯರು ಹಾನಗಲ್ ಮಾನೆ ಶ್ರೀನಿವಾಸ್ ಇನ್ನ ಶಿಗ್ಗಾಂವ್ ಬಸವರಾಜ್ ಬೊಮ್ಮಾಯಿಯವರು ಎನ್ನುವಂಥದ್ದು ಸ್ನೇಹಿತರೆ ಹಾಗಾದ್ರೆ ಇನ್ನು ಕೈಗಾರಿಕೆಗಳ ಕುರಿತಾಗಿ ನಾವು ನೋಡೋದಾದರೆ ಅನೇಕ ರೀತಿಯಾಗಿರುವಂತಹ ಕೈಗಾರಿಕೆಗಳು ನಮಗೆ ಹಾವೇರಿ ಜಿಲ್ಲೆಯಲ್ಲಿ ಕಾಣಿಸುತ್ತವೆ ಅದರಲ್ಲಿರುವಂಥ ಕೆಲವೊಂದಿಷ್ಟು ಮಾತ್ರ ನಾನು ಇಲ್ಲಿ ಹೇಳ್ತೇನೆ ನೋಡಿ ಎನ್ ಆರ್ ಹತ್ತು ಪಾಯಿಂಟ್ ಎರಡ್ ಸಾವಿರದ ಐವತ್ತೆರಡು ಹ್ಮ್ ಓಕೆ ಶತಕೋಟಿಯ ಒಟ್ಟು ಹೂಡಿಕೆಗೆ ಒಂದು ಮೆಗಾ ಮತ್ತು ಒಂಬತ್ತು ದೊಡ್ಡ ಮತ್ತು ಮಧ್ಯಮ ಕೈಗಾರಿಕೆಗಳು ಮತ್ತು ಐ ಎನ್ ಆರ್ ಟು ಪಾಯಿಂಟ್ ಎರಡು ನೂರ ಒಂದು ಶತಕೋಟಿಯ ಒಟ್ಟು ಹೂಡಿಕೆಯೊಂದಿಗೆ ಇಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಹಾವೇರಿ ಕೈಗಾರಿಕಾ ಪ್ರದೇಶ ಹೊಂದಿದೆ ಇದು ಜಿಲ್ಲೆಯ ಐದು ಕೈಗಾರಿಕಾ ಎಸ್ಟೇಟ್ಗಳಿಗೆ ಉತ್ತಮವಾಗಿ ಬೆಂಬಲಿತವಾಗಿದೆ ಎನ್ನುವಂಥದ್ದು ಇನ್ನು ಅದೇ ರೀತಿ ರಾಣೆಬೆನ್ನೂರಾಗಿರಬಹುದು ಹಲವಾರು ರೀತಿಯ ಒಂದು ಕೈಗಾರಿಕೆಗಳನ್ನ ಇಲ್ಲಿ ನಾವು ಕಾಣಬಹುದಾಗಿದೆ ಈ ಒಂದು ಬೀಜ ಉತ್ಪಾದನೆಗೆ ಕೃಷಿಗೆ ಸಂಬಂಧಪಟ್ಟಿರುವಂತಹ ಅನೇಕ ರೀತಿಯ ಕೈಗಾರಿಕೆಗಳು ಇಲ್ಲಿ ಕಾಣಿಸ್ತವೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ರೇಷ್ಮೆ ಕೃಷಿ ಈ ಪ್ರದೇಶದಲ್ಲಿ ಅಭ್ಯಾಸ ಮಾಡುವ ಮತ್ತೊಂದು ಪ್ರಮುಖ ಚಟುವಟಿಕೆಯಾಗಿದೆ ಆದರೆ ರಾಣೇಬರಿನೂರಿನಲ್ಲಿ ಆರ್ನೂರು ಹೆಕ್ಟೇರ್ ಹಿಪ್ಪೆ ನೆರಳೆ ಒಂದು ಹಿಪ್ಪೆ ನೆರಳೆ ಪ್ರದೇಶದೊಂದಿಗೆ ಸಮರ್ಥವಾಗಿ ಪ್ರಬಲವಾಗಿದೆ ಅದ್ಯಾಗೋ ಉತ್ ಅಂದರೆ ಇಲ್ಲಿ ಉತ್ತಮವಾದ ಕೃಷಿ ಹವಾಮಾನ ಪರಿಸ್ಥಿತಿಗಳು ಹೆಚ್ಚಿನ ಮೌಲ್ಯದ ತೋಟಗಾರಿಕಾ ಈ ಮಲ್ಬೇರಿ ಕೃಷಿಗೆ ಮತ್ತು ಜಿಲ್ಲೆಯಾದ್ಯಂತ ಗುಣಮಟ್ಟದ ಬೀಜ ಉತ್ಪಾದನೆಗೆ ಇಲ್ಲಿ ಅನುಕೂಲಕರವಾಗಿರುವಂಥ ವಾತಾವರಣ ಮತ್ತು ಅನುಕೂಲಕರವಾಗಿರುವಂಥ ಮಣ್ಣು ನಮಗೆ ಸಿಗುತ್ತೆ ಹಾಗಾಗಿ ಇಲ್ಲಿ ಮೆಣಸಿನಕಾಯಿ ಆಗಿರ್ಬೋದು ಅಥವಾ ಕೃಷಿಗೆ ಸಂಬಂಧಪಟ್ಟಿರುವಂಥ ಅನೇಕ ಬೀಜಗಳಾಗಿರ್ಬೋದು ಇನ್ನು ಈ ರೇಷ್ಮೆಗಳನ್ನ ಇಲ್ಲಿ ಅನೇಕ ರೈತರು ಕೂಡ ಬೆಳಿತಾರೆ ಯಾಕಂದರೆ ಅಲ್ಲಿ ಬೆಳಿಲಿಕ್ಕೆ ಈ ಒಂದು ಪ್ರದೇಶ ಉತ್ತಮವಾಗಿದೆ ಎನ್ನುವಂಥದ್ದು ಇನ್ನು ಬೀಜ ಉತ್ಪಾದನೆಗೆ ಅನುಕೂಲಕರವಾಗಿರುವಂಥದ್ದು ಇಲ್ಲಿಯ ಒಂದು ಪ್ರದೇಶ ಆಗಿದೆ ಇನ್ನು ಈ ಒಂದು ಗ್ರಾಸ್ಮಿ ಇಂಡಸ್ಟ್ರೀಸ್ ಲಿಮಿಟೆಡ್ ಇವು ಆಗಿರ್ಬೋದು ಇನ್ನು ರಾಣೆಬೆನ್ನೂರಿನ ಮತ್ತು ಹರಿಹರ ಈ ಫಾಲಿಕ್ ಭೈರ್ಗಳಂತಹ ದೊಡ್ಡ ಆಟಗಾರ ಉಪಸ್ಥಿತಿಯ ಇಂಥ ಇತರ ಸೇವೆಗಳಿಂದ ಮೆಚ್ಚುಗೆಯನ್ನು ಇದು ಪಡೆದಿದೆ ಎನ್ನುವಂಥದ್ದು ಇನ್ನು ಹತ್ತಿನೂರಿನಲ್ಲಿ ತೊಡಗಿಸಿಕೊಂಡಿರುವ ರೈತರ ಸಹಕಾರಿ ಈ ಒಂದು ಸ್ಪಿನ್ನಿಂಗ್ ಮಿಲ್ ಲಿಮಿಟೆಡ್ ಈ ಪ್ರದೇಶದಲ್ಲಿ ಜವಳಿ ಕ್ಷೇತ್ರಕ್ಕೆ ವೇಗವನ್ನು ನೀಡ್ತಾ ಇದೆ ಯಾಕಂದರೆ ಅದು ವೇಗವಾಗಿ ಇಲ್ಲಿ ಬೆಳೀತಾ ಇದೆ ಎನ್ನುವಂಥದ್ದು ಇಷ್ಟೆಲ್ಲವೂ ನಮಗೆ ಕಾಣಸಿಗುವಂಥದ್ದು ಯಾವುದು ಗೊತ್ತಾ ಅದುವೇ ಯಾಲಕ್ಕಿ ನಾಡು ಹಾವೇರಿ ಜಿಲ್ಲೆಯಲ್ಲಿ ಸಂತ ಸೂಫಿಗಳ ನಾಡು ಅನೇಕ ರೀತಿ ಸಾಹಿತಿಗಳ ಬೀಡು ಅದುವೇ ನಮ್ಮ ಹೆಮ್ಮೆಯ ಹಾವೇರಿ ನಾಡು ಎನ್ನುವಂಥದ್ದು ನೋಡಿ ಕನಕದಾಸರ ಒಂದು ಬೀಡಾಗಿದೆ ಜೊತೆಗೆ ಯಾರನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಧರ್ಮಗಳು ಸಮನ್ವಯ ಅಂತ ಸಾರಿ ತಮ್ಮದೇ ಆಗಿರುವಂಥ ಚಾಪನ ಮೂಡಿರುವಂಥ ಸಂತ ಶಿಶುನಾಳ ಶರೀಪಜ್ಜರ ಒಂದು ತತ್ವಗಳನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅವರ ಒಂದು ಜನ್ಮನು ಜನ್ಮಭೂಮಿ ಕೂಡ ನಮ್ಮ ಹಾವೇರಿ ಜಿಲ್ಲೆ ಎನ್ನುವಂಥದ್ದು ವಿಶೇಷ ಈ ವಿಶೇಷ ಮತ್ತು ಅದರ ಜೊತೆಗೆ ಈ ಕನಕದಾಸರ ಜನ್ಮಭೂಮಿ ಕೂಡ ಬಾಡ ಅದು ಕೂಡ ಇರುವಂಥದ್ದು ಹಾವೇರಿಯಲ್ಲಿ ಇವೆಲ್ಲವೂ ಕೂಡ ಇರುವಂಥದ್ದು ಸೊ ಇವೆಲ್ಲ ಮಾಹಿತಿ ಏನಪ್ಪಾ ಅಂದರೆ ಇದೆಲ್ಲ ವಿವರಣೆ ಏನಾಗಿತ್ತು ಅಂದರೆ ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಿರುವಂಥ ಒಟ್ಟಾರೆಯಾಗಿರುವಂಥ ಮಾಹಿತಿ ಇದಾಗಿತ್ತು ಸ್ನೇಹಿತರೆ ಹಾಗಿದ್ರೆ ನೀವು ಯಾವ ನವರು ಮಾಹಿತಿ ಹೇಗೆ ಅನ್ನಿಸ್ತು ಇದೆಲ್ಲವನ್ನ ನೀವು ನಮಗೆ ಕಮೆಂಟ್ಗಳ ಮುಖಾಂತರ ರವಾನೆ ಮಾಡ್ತೀರಾ ಅಂತ ಭಾವಿಸಿದ್ದೇನೆ ಐ ಹೋಪ್ ನಮಗೆ ನಿಮ್ಗೆಲ್ರಿಗೂ ಈ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಮತ್ತೊಂದು ಜಿಲ್ಲೆಯೊಂದಿಗೆ ಮತ್ತೊಂದು ಜಿಲ್ಲೆಯ ಮಾಹಿತಿಯೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಹಾಗಿದ್ರೆ ಮರಿಬೇಡಿ ನೀವು ಯಾವ ಡಿಸ್ಟಿಕ್ನವರು ನಿಮಗೆ ಯಾವ ಡಿಸ್ಟಿಕ್ಟ್ ಮಾಹಿತಿ ಬೇಕು ಎನ್ನುವಂಥದ್ದನ್ನು ಕಮೆಂಟ್ ಮಾಡೋದರ ಮುಖಾಂತರ ತಿಳಿಸಿ